ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ. ನೀವು ವೇದಿಕೆ ಮೇಲೆ ಲೀಲಾಜಾಲವಾಗಿ ಸಹಜವಾಗಿ 15 ವರ್ಷದ ಸಂದರ್ಭದಲ್ಲಿ ಪಾತ್ರ ಮಾಡಿದ್ರಿ. ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ಲೈಟ್ಸು, ಕ್ಯಾಮ್ರಾಮನ್ಗಳು, ಟೆಕ್ನಿಷಿಯನ್ಸ್ಗಳು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಏನಿಲ್ಲ ಏನಿಲ್ಲ. ಅವ್ರು ಬಂದು ಈ ಡೈಲಾಗ್ ಹೇಳ್ಬೇಕಮ್ಮ ಅಂತಂದ್ರು, ಹ್ಞೂ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟೆ. ನಂಗೆ ಹಂಗೆ ನೋಡೋಕೋದ್ರೆ ಫಸ್ಟು ನನ್ನ ಫಿಲಮ್ ಬಂದು ಧೂಮಕೇತು. ಧೂಮಕೇತು ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ, ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಅವರು ನಂಗೆ ಗೊತ್ತು ಚನ್ನಪ್ಪ ಅಂತ ಅಂದ್ಬಿಟ್ಟು ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು. ಅವ್ರು ಬಂದುಬಿಟ್ಟು ನಮ್ಮ ತಂದೆಗೆ ಕೇಳಿದ್ರು, ನಿಮ್ಮ ಮಗಳಿಗೆ ಕಳಿಸ್ತೀರಾ, ಒಂದು ಇದಿದೆ ಶೂಟಿಂಗ್ ನಡೀತಾ ಇದೆ, ಒಂದು ಆರ್ಟಿಸ್ಟ್ ಬೇಕು, ಕಳಿಸ್ತೀರಾ ಅಂತಂದ್ರು. ಅವರು ಹ್ಞೂ ಅಂದ್ಬಿಟ್ಟು ನಮ್ಮ ತಂದೆನೂ ಬಂದರು ಅನಿಸುತ್ತೆ. ಬಂದರೆ ಏನಂದರೆ ರಾಜ್ಕುಮಾರ್ ಅವರೊಟ್ಟಿಗೆ, ರಾಜ್ಕುಮಾರ್ ಅವರೊಟ್ಟಿಗೆ ಅದು ಅವ್ರ ಫ್ರೆಂಡ್ಸ್ ಆಗಿ ಅವ್ರು ಬಂದುಬಿಟ್ಟು ನಮ್ಮ ಜೊತೇಲಿ ಇದು ಅದು ಏನೋ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಇಲ್ಲ. ಇವಾಗೆಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಈ ಕಾಲದಲ್ಲಿ ಹಾಕ್ಕೊಂಡ್ರು ಎಲ್ಲರೂ ಹುಬ್ಬೇರಿಸ್ತಾರೆ. ಅದು ಯಾಕೆ ಹುಬ್ಬೇರಿಸ್ತಾರೋ ನನಗಂತೂ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಅದೇ ತಾನೇ ಡ್ರೆಸ್ ಹಾಕೋದು ಅಲ್ವಾ, ರೇಷ್ಮೆ ಸೀರೆ ಉಟ್ಕೊಂಡು ಅದೇ ಓ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಬಿಟ್ರು ಏಯೋ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರು, ನಮಗೆ ರಾಜ್ಕುಮಾರ್ ಅವರು ಅವರಿಷ್ಟು ಎತ್ತರದಲ್ಲಿ ಬೆಳೆದಿದ್ದಾರೆ ಅದು ಏನೂ ಗೊತ್ತಿಲ್ಲ ನಮಗೆ, ಏನೂ ಇಲ್ಲ. ಹೋದ್ವಿ ಇವರೊಟ್ಟಿಗೆ ಇದು ಮಾಡಬೇಕು, ಹಾಯ್ ರಾಜ್ ಅಂತಂದ್ಬಿಟ್ಟು ಬನ್ನಿ, ಸ್ವಿಮ್ಮಿಂಗ್ ಬನ್ನಿ ನಮ್ಮ ಜೊತೆಲಿ ಅಂತ ಕರಿಬೇಕು. ಅವ್ರು ಹಾಂ ಹಾಂ ಬರ್ತೀನಿ ಅಂತ ನಮ್ಮ ಇಬ್ಬರು, ಅದರಲ್ಲೂ ಇಂದ್ರಾಣಿ ಇದ್ದರು, ಅವರು ನಮ್ಮಿಬ್ಬರನ್ನೂ ತಳ್ಳಿಬಿಟ್ಟು ಅವರು ಮುಂದೆ ಹೊರಟೋಗ್ತಾರೆ. ಆ ಥರದ್ದೇನೋ ಒಂದು ಶಾರ್ಟ್ ಆ ಥರ ಇದ್ದಾಗ ಸರಿ ಅಂತ ಮಾಡಿದೆ. ನನಗೆ ನಿಜೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಯ್ಯೋ ನಾನು ಹೇಳಿದ್ದೆ ಮುಂಚೆ ನನಗೆ ಏನು ಈಜು ಗೊತ್ತಿಲ್ಲ, ಆಮೇಲೆ ಮುಳುಗಿ ಸತ್ತು ಹೋಗ್ತೀನಿ ಅಂತ. ಆಮೇಲೆ ಇಲ್ಲಮ್ಮ ಅಲ್ಲೆಲ್ಲ ಇರ್ತಾರೆ ಅಂತ ಹೇಳಿದ್ರು. ಅವ್ರು ತಳ್ಳಿದ್ರು ಎತ್ತಿದ್ರು ಅಷ್ಟೇ ನನಗೆ ಗೊತ್ತಿರೋದು. ಆಮೇಲೆ ಬಂದುಬಿಟ್ವಿ ಅಷ್ಟೇ. ಅವ್ರು ನಮಗೊಂದು ಒಂದು ರಾಜ್ಕುಮಾರ್ ಅವರೊಟ್ಟಿಗೆ ಮಾಡಿದ್ದೀವಿ ಅದು ಸಿನಿಮಾ ಅದು ಏನು ಗೊತ್ತಿಲ್ಲ. ನೀವು ರಾಜ್ಕುಮಾರ್ ಅಂದಿದ್ದಕ್ಕೆ ನನಗೂ ಈಗ ಒಂದು ಮಾತು ನೆನಪಾಗುತ್ತೆ. ರಾಜ್ಕುಮಾರ್ ಅವರು ಸುಬ್ಬಯ್ಯ ನಾಯ್ಡು ಕಂಪ್ನಿ ನಮ್ಮ ಯಜಮಾನರು ಅವರು ಅಂತ ಹೇಳಿ ಕೊನೆಗಾಲದವರೆಗೂ ನೆನೆಸ್ಕೊಳ್ತಾ ಇದ್ದೆ. ಅಷ್ಟೊಂದು ಕೃತಜ್ಞತೆ ಭಾವ ಅವರಲ್ಲಿ ಇತ್ತು. ನೀವು ಆ ಮನೆತನದ ಸೊಸೆಯಾಗಿ ಬರ್ತೀವಿ ಅಂತ ಯಾರಿಗೆ ಗೊತ್ತಿತ್ತು? ಹೇಗಾಯ್ತು ಈ ಬಂದು ಅದೇ ಈ ತರ ಡಾನ್ಸ್ ಅದೆಲ್ಲ ಮಾಡ್ತಾ ಇದ್ನಲ್ಲ. ಮಾತಿರ್ಬೇಕಾದ್ರೆ ಪ್ರಭಾ ಶಿಶುವಿಹಾರ, ಅದರಲ್ಲಿ ಗೋಪಿನಾಥ್ ದಾಸರು ಅಂತ ಅವರು ಡೈರೆಕ್ಟ್ರು, ಅವರು ಗೋಪಣ್ಣ ಗೋಪಣ್ಣ ಅಂತ ಕರಿತಿದ್ವಿ. ಅವ್ರು ಪ್ರಭಾ ಶಿಶುವಿಹಾರದಲ್ಲಿ ಆಗಾಗಲೇ ಸುಮಾರು ಬ್ಯಾಲೆಗಳನ್ನ ಮಾಡ್ತಿದ್ರು, ನೃತ್ಯ ರೂಪಕ ಮಾಡ್ತಾ ಇದ್ರು. ಸೊ ಹಾಗಾಗಿ ನನ್ನನ್ನು ಒಂದು ನೃತ್ಯ ರೂಪಕ್ಕೆ ಕರೆದ್ರು, ನಮ್ಮ ತಂದೆನೇ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದ್ರು, ಸೆಲೆಕ್ಟ್ ಮಾಡ್ತಾಯಿದ್ರು, ಆಮೇಲೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದರೆ ಆ ನೃತ್ಯ ರೂಪಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲಾವಿದರು ಭಾಗವಹಿಸಿದ್ರು ಅಂತಂದರೆ, ಅದೇನಂದರೆ ಧರ್ಮಭೂಮಿ ಅಂತಂದ್ಬಿಟ್ಟು ಚೌಡಪ್ಪ ರೆಡ್ಡಿ ಅಂತ ನಮ್ಮ ಇನ್ಫಾರ್ಮೇಷನ್ ಟೂರಿಸಮಲ್ಲಿ ಡೈರೆಕ್ಟರ್ ಆಗಿದ್ದರು ಅವರು, ಅವರು ಬರೆದಿದ್ದು. ಅದೇನಂದರೆ ಅದೇ ನಮ್ಮ ಇಂಡಿಯಾ ಬಗ್ಗೆ, ಭಾರತದ ಬಗ್ಗೆ, ಭಾರತದಲ್ಲಿ ಏನೆಲ್ಲ ಇದೆ, ಗಂಗಾ ನದಿ ಇದೆ, ಭಗವದ್ಗೀತೆ ಇದೆ, ರಾಮಾಯಣ ಇದೆ, ಇದೆಲ್ಲನೂ ಅರಿಸ್ಟಾಟಲ್ಲು ಅಲೆಕ್ಸಾಂಡರ್ ಹೇಳ್ತಾನೆ. ಅವ್ನು ದಂಡಯಾತ್ರೆಗೆ ಬರ್ತಾ ಇರ್ತಾನಲ್ಲ, ಅವಾಗ ನನಗೆ ಭಾರತದಿಂದ ನಿಮ್ಗೇನು ಬೇಕು ಅಂತ ಕೇಳಿದಾಗ ಇದನ್ನೆಲ್ಲ ತೊಗೊಂಡು ತೊಗೊಂಡು ಬಾ, ರಾಮಾಯಣ ಪುಸ್ತಕ ಇದು ಭಗವದ್ಗೀತೆ ಅಂದರೆ ಏನು ಅಂತ ಅದರಲ್ಲಿ ಏನಿದೆ ಅಂದಾಗ ಅದನ್ನು ನಾವು ನೃತ್ಯ ರೂಪಕಕ್ಕೆ ನಾನು ಮಾಯಾ ಶೂರ್ಪನಕ್ಕೆ ಮಾಡಿದ್ದೆ ಅದರಲ್ಲಿ. ಓ ಅದೇ ಮಾಡಿದಾಗ ಅಯ್ಯೋ ಜನ ಅಂತೂ ನನ್ನನ್ನು ಒಂದು ಪ್ರೇಕ್ಷಕ ವರ್ಗದವ್ರು ಎಷ್ಟು ಸ್ವೀಕಾರ ಮಾಡಿದ್ರು, ಗಿರಿಜಾ 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 ಅಂತ ಅಲ್ಲೇ ಆಡಿಯನ್ಸಿಗೆ ಕೂತ್ಕೊಳ್ಳೋದು ಹಾಗೆ ಹಾಗಾಯಿತು. ಮತ್ತು ಅದರಲ್ಲಿ ಮುಖ್ಯ ಪಾತ್ರಗಳು ಯಾವುದ್ಯಾವ್ದು ಬರುತ್ತೆ, ಶಕುಂತಲೆ, ದ್ರೌಪದಿ, ರಾಧೆ, ಎಲ್ಲನೂ ನಾನೇ ಮಾಡಿದೆ. ಎಲ್ಲನೂ ಮುಖ್ಯ ಪಾತ್ರನೆಲ್ಲ ನಾನೇ ಮಾಡಿದೆ. ಅದು ನನಗೆ ತುಂಬ ಒಂಥರ ಆನಂದ, ಏನು ಸ್ವರ್ಗ ಸುಖ ಅಂತಾರಲ್ಲ ಅಲ್ಲ. ಅದಕ್ಕೆ ನಮಗೆ ಎಷ್ಟು ಕೊಟ್ಟಿದ್ದು 100 ರೂಪಾಯಿ ಅಷ್ಟೇ ಅಷ್ಟೇ ಅಂದರೆ ಇವಾಗಷ್ಟೇ, ಅವಾಗದು ಬೇಕಾದಷ್ಟಾಗಿತ್ತು. ಅದು ಅದೆಲ್ಲ ಮಾಡಿದ್ವಲ್ಲ ಅವಾಗ, ರವಿಶಂಕರ್ ಅವರು, ಗೋಪಿಕೃಷ್ಣ ಅವರು, ಮತ್ತು ದೊಡ್ಡ ದೊಡ್ಡ ಕಲಾವಿದರು, ಸಂಗೀತಗಾರರೆಲ್ಲ ಬಂದು ಅದು ಮ್ಯೂಸಿಕ್ಕು ಇದೆಲ್ಲ ಮಾಡಬೇಕು, ರೆಕಾರ್ಡ್ ಎಲ್ಲ ಅಲ್ಲೇ ಇತ್ತಲ್ಲ ಸಂಗೀತ ಮತ್ತು ನೃತ್ಯ. ಹಾಂ, ರೂಪಕದು. ಓ ಎಷ್ಟು ಒಂದು ಕಲಾವಿದರ ಒಟ್ಟಿಗೆ ನಾವು ಬರ್ತಿದ್ದೀವಿ ಅಂತಂದರೆ, ಅಲ್ಲೇ ಲೋಕೇಶ್ ಅವರು, ಸಿಂಹ ಅವರು ಎಲ್ಲ ನಂಗೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ಒಂದು ನಾಟಕ ಮಾಡಿದ್ದೆ ಲೋಕೇಶ್ ಅವರೊಟ್ಟಿಗೆ,
ಬಟ್ ಅಂತ ಏನು ಪರಿಚಯ ಇಲ್ಲ ನನಗೆ. ಯಾವ ನಾಟಕ ಮಾಡಿದ್ರು, ಯಾವ ತಂಡದ ಜೊತೆ? ಅವ್ರದೇ ಇದೆ, ಇದು ಲೋಕೇಶ್ ಅವ್ರದ್ದೇ, ಇದು ಸುಬ್ಬಯ್ಯನಾಡು ಶಿಷ್ಯ ಮಂಡಳಿ ಅಂತ ಇತ್ತು. ಅವರು ಅಶೋಕ್ ಕುಮಾರ್ ಅಂತ, ಅವ್ರ ಅಕ್ಕ ಬರೆದಿದ್ದ ನಾಟಕ ಬಂಗಾರಮ್ಮ, ಅವರೇ ಡೈರೆಕ್ಟ್ ಮಾಡಿದ್ದು. ಆ ನಾಟಕದಲ್ಲಿ ನಾನು ಲೋಕೇಶ್ ಅವರೊಟ್ಟಿಗೆ ಮಾಡಿದ್ದೆ. ಅಷ್ಟೇ ಮಾಡಿಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಇದರಲ್ಲಿ ಪರಿಚಯ ಆಗಿತ್ತು ಬ್ಯಾಲೆನಲ್ಲಿ. ಬ್ಯಾಲೆನಲ್ಲಿ ಇವರು ಅರಿಸ್ಟಾಟಲ್ ಪಾತ್ರ ಮಾಡ್ತಾ ಇದ್ರು, ಅಲೆಕ್ಸಾಂಡರ್ ಬಂದು ಸಿ ಆರ್ ಸಿಂಹ ಅವರು ಮಾಡ್ತಾಯಿದ್ರು. ಸೊ ಬಂದಾಗ ಸಿ ಆರ್ ಸಿಂಹ ಅವರು ಹೀಗೆ ಕೂತ್ಕೊಂಡು ನಮ್ಮ ಥರನೇ ಪಟ 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 ಪಟ, ಏನೇ ಹುಡುಗಿ ಏನೇ ಮಾಡ್ತಿದ್ಯಾ, ಯಾವ ನಾಟಕ ಮಾಡ್ತೀಯ, ಅವರು ನಾಟಕದಲ್ಲಿ ಎಲ್ಲ ಇದು ಮಾಡೋರಲ್ವ, ಯಾವ ನಾಟಕ ಮಾಡ್ತಿದ್ಯೇ ಹಾಗೆ ಹೀಗೆ ಅಂತ ಕೇಳೋರು. ಲೋಕೇಶ್ ಅವ್ರು ಮಾತ್ರ ಹಲೋ ಅಂತಂದ್ಬಿಟ್ಟು ಅಷ್ಟೇ ಹೋಗಿ ಒಂದು ಕಡೆ ಕೂತ್ಕೊಂಬಿಡೋರು. ಗಂಭೀರ, ಹಾಂ ಗಂಭೀರ ಜಾಸ್ತಿ. ಆಮೇಲೆ ನಾವೆಲ್ಲ ಹುಡುಗಿರೆಲ್ಲ ಸೇರ್ಕೊಂಡು ಏನೇ ಇವ್ರು ಏನು ಮಾತಾಡಲ್ಲ ಅಂದರೆ ಸಿಂಹ ಅಂದ್ರೆ ಒಂದು ಒಳ್ಳೆ ಫ್ರೆಂಡ್ ತರ ನಮ್ಗೆ. ನೀವು ವಾಚಾಳಿ, ಲೋಕೇಶ್ ಸರ್ ಗಂಭೀರ. ಗಂಭೀರ ನೋಡಿ, ದೇವ್ರು ಹೇಗೆ ಸೇರಿಸ್ತಾನಲ್ವಾ. ಆಮೇಲೆ ಹುಡುಗಿರೆಲ್ಲ ಅಪ್ಪ ಮಾತಾಡ್ಸೋಕ್ಕೆ ಆಗಲ್ಲ, ಹಲೋ ಅಂದ್ರೆ ಹಲೋ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ ಅಂತಂದ್ಬಿಟ್ಟು ಹಾಗೆಲ್ಲ ಇದು ಮಾಡ್ತಾ ಇದ್ರು. ಆಮೇಲೆ ನೋಡು ನಾನು ಇವತ್ತು ಮಾತಾಡಿಸ್ತೀನಿ, ಆಗಲ್ಲ ಆಗಲ್ಲ ಅಂತಿದ್ರು. ನೋಡು ಮಾತಾಡಿಸ್ತೀನಿ ಅಂದ್ಬಿಟ್ಟು ಆಮೇಲೆ ಹೋಗಿ ಮಾತಾಡಿಸ್ದೆ. ಹಲೋ ಸರ್ ಅಂತಂದೆ. ಏನು ಮಾಡ್ತಿದ್ಯಾ, ಯಾವ ನಾಟಕಕ್ಕೆ ಹೋಗ್ತಿದ್ಯಾ? ಹಳ್ಳಿಗಳ ಕಡೆ ಎಲ್ಲ ನಾಟಕಕ್ಕೆ ಹೋಗ್ತಾ ಇದ್ವಿ ಅವಾಗ, ರಾತ್ರಿಯಿಂದ ಬೆಳಗಾನ ರಾಮಾಯಣ ಆ ಥರ ನಾಟಕಗಳಿಗೆಲ್ಲ ಹೋಗಿದ್ದೀನಿ ನಾನು. ಈ ಥರ ಇಲ್ಲಿ ಇದೆ, ಅಲ್ಲಿದೆ, ಆ ಊರಲ್ಲಿದೆ, ಈ ಊರಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಆಮೇಲೆ ಹೌದಾ ಹೌದಾ ಅಂತ ಅಂದ್ಬಿಟ್ಟು ಅವ್ರಿಗೇನೋ ಒಂದು ಕನ್ಸರ್ನ್ ಆಗಿದೆ. ಆಮೇಲೆ ಗೊತ್ತಾಯಿತು ಎಷ್ಟು ಒಳ್ಳೆ ಫ್ರೆಂಡ್ ಇವರು. ಪಾಪ ಎಲ್ಲನೂ ವಿಚಾರಿಸ್ಕೋತಾರೆ, ಲೈಫ್ ಏನು ಹೇಗೆ ಎತ್ತ ಹಂಗೆಲ್ಲ ವಿಚಾರಿಸ್ಕೋತಾನೆ ಅಂತಂದ್ಬಿಟ್ಟು ತುಂಬನೇ ಇದು. ಅವರು ಒಂದು ಎಷ್ಟು ಅಂತರ್ಮುಖಿ ಆಗಿದ್ರು ಅವ್ರನ್ನ ಬಹಿರಂಗಕ್ಕೆ ಮಾತಾಡಿಸಿ ಮಾತಾಡಿಸಿ ಏ ಪರವಾಗಿಲ್ಲ ಕಡೆಯಿಂದ ನಮ್ಮ ಬೇರೆ ಹುಡುಗಿರಲ್ಲ. ಸೊ ಈ ಥರ ಆಗಿ ಅವರು ನನಗೆ ಫ್ರೆಂಡ್ ಆಗಿದ್ದು ಲೋಕೇಶ್ ಅವರು. ಆಮೇಲೆ ನಟರಂಗ ಸಂಸ್ಥೆ ಅವರು ಸ್ಥಾಪನೆ ಮಾಡಿದ್ರು, ಕಪ್ಪಣ್ಣ, ಲೋಕೇಶ್, ವೆಂಕಟರಾವ್ ಮತ್ತು ಸಿ ಆರ್ ಸಿಂಹ ಎಲ್ಲ. ಆ ನಾಟಕ ಅದರಲ್ಲಿ ಒಂದು ಕಾಕನಕೋಟೆ ನಾಟಕ ಆಗೋಗಿತ್ತು, ಕಾಕನಕೋಟೆ ಒಂದು ಶೋ ಆಗೋಗಿತ್ತು, ಅದರಲ್ಲಿ ನಾನು ಮಾಡಲಿಲ್ಲ. ಆಮೇಲೆ ಎಲ್ಲರೂ ಹೇಳೋರು, ಸೀತಾರಾಮ್ ಉಪಾಸನ ಸೀತಾರಾಮ್ ಇದ್ರಲ್ಲ ಅವರು ಪಾತ್ರ ಮಾಡಿದರು ತುಂಬ. ಆವಾಗ ನಾನು ಅಬಿಚೂರಿನ ಪೋಸ್ಟ್ ಆಫೀಸ್ ಮಾಡ್ತಾ ಇದ್ದೆ. ಇದಕ್ಕೆ ಮುಂಚೆನೇ ಮಾಡಿ ಮಾಡಿದವರು, ಮಾಡಿ ಮಾಡಿದ್ದು ಅದೇ ನನ್ನ ಫಸ್ಟ್ ಫಿಲಮ್. ಮಾಡಿ ಮಾಡಿದವರಲ್ಲಿ ಯಾವ ಪಾತ್ರ ನಿಮಗೆ? ನಂದೇ ಮೇನು ಹೀರೋಯಿನ್ ಆಗಿ, ಹೀರೋಯಿನ್ ಹೇಮಾ ಅಂದ್ಬಿಟ್ಟು. ಅದು ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಅದು. ಚೆನ್ನಾಗಿ ಮೂಡ್ಬಂತದ್ದು, ಏನು ಕಷ್ಟ ಆಗಲಿಲ್ವ ನಿಮಗೆ ಮೊದಲನೇ ಚಿತ್ರ ಪೂರ್ಣ ಪ್ರಮಾಣದ ನಾಯಕಿಯಾಗಿ? ಅದೇ ಹೇಳಿದ್ನಲ್ಲ ನಮಗೆಲ್ಲ ಒಂಥರ ಆಟ ಥರ, ಅದೆಲ್ಲ ಲೀಲಾಜಾಲವಾಗಿ ಮಾಡ್ಕೊಂಡು ಹಾಕೇನೆ ಮಾಡಿದ್ದು. ಬಟ್ ಅದಕ್ಕೆ ಮುಂಚೆ ಇವರು ಬಿ ವಿ ಕಾರಂತ ಅವರು ಕಾರ್ನಾಡವರೆಲ್ಲ ಬಂದರು, ಬಂದ್ಬಿಟ್ಟು ಅವರು ಬೆನಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಅದರಲ್ಲಿ ಜೋಕುಮಾರಸ್ವಾಮಿ, ಸಂಕ್ರಾಂತಿ, ಈಡಿಪಸ್ ಅದೆಲ್ಲ ನಾಟಕ ಮಾಡಿದ್ರು, ಅದರಲ್ಲೆಲ್ಲ ಪಾತ್ರ ವಹಿಸಿದೆ. ಅದು ಆ ನಾಟಕ ತುಂಬ ಫೇಮಸ್ ಆಗೋಯಿತು ನಂದು, ಅದರಿಂದ ನನಗೆ ಒಂದು ಬೇರೆ ಘಟ್ಟನೇ ಸಿಕ್ತು ಅಂತ ಹೇಳ್ಬೋದು. ಆ್ಯಕ್ಟಿಂಗ್ ಬಗ್ಗೆ ಇಮೇಜೇ ಬದಲಾಯಿತು ನಿಮ್ಗೆ? ಹೌದು. ಅಯ್ಯೋ ಏನು ಮಾಡ್ತಾಳಪ್ಪ ಇವಳು ಅಂತ ಅನ್ನೋದ್ರ ಬಗ್ಗೆ. ಆಮೇಲೆ ಪ್ರಸನ್ನ ಈಗಲಿದ್ದಾರೆ ಟಿ ಪ್ರಸನ್ನ, ಎನ್ ಎಸ್ ಡಿ ಪ್ರಸನ್ನ, ಅವ್ರ ನಾಟಕದ್ದು ಬಯಲು ಸೀಮೆ ಸರದಾರ ಅಂತ ಒಂದು ನಾಟಕ ಮಾಡ್ತೀವಿ, ಅದರಲ್ಲೆಂತೂ ನೋಡ್ಬಿಟ್ಟು ಜನ ಎಲ್ಲ ಹಂಗೆ ಫಿದ್ದ, ನಂಗೆ ಆಚೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಲೋಕೇಶ್ ಅವ್ರ ನಾಟಕಗಳು ಯಯಾತಿ ಆ ಥರದ್ದೆಲ್ಲ ಮಾಡಬೇಕು ಅಂತಂದರೆ ನಾನು ಬಂದರೆ ಜನ ಎಲ್ಲ ಚಕ್ಕಿರ್ ಚಕ್ಕಿರ್ಜ ಅಂದರೆ ಲೋಕೇಶ್ ಅವ್ರಿಗೆ ಡಿಸ್ಟರ್ಬ್ ಆಗೋದಲ್ಲ ಅಲ್ಲಿ ಸ್ಟೇಜ್ ಮೇಲೆ, ನೀನು ಬಂದರೆ ಬೇಗ ಬಂದು ಕೂತ್ಕೋ, ಇಲ್ದೇ ಬರಲೇ ಬೇಡ, ಮಧ್ಯದಲ್ಲಿ ಎಲ್ಲ ಡಿಸ್ಟರ್ಬ್ ಮಾಡ್ತೀಯ ನೀನು ಬಂದು ಅಂತಂದ್ಬಿಟ್ಟು ಹೋದರ ಆ ಥರ ಎಲ್ಲ. ಇದು ಒಂಥರ ಏನಂದರೆ ನನಗೆ ದೇವ್ರಿಗೆ ಸಿಗಬೇಕು ಅವ್ನು ನನ್ನ ಕೈಯಲ್ಲಿ ಅಂತಂದ್ಬಿಟ್ಟು. ಯಾಕೆಂದರೆ ಎಷ್ಟು ಅನುಭವಿಸಿದ್ದೀನಿ ಅಂದರೆ ಸುಖ, ನಾವು ಕಷ್ಟನೂ ಸುಖ ಅನ್ಕೋಬೇಕು, ಆ ಸುಖ ಅಂದ್ಕೊಂಡಾಗ ಅದು ಸಿಗುತ್ತಲ್ಲ ಅದು ಆನಂದ, ಅವು ಅಷ್ಟು ಚೆನ್ನಾಗಿರುತ್ತೆ ರೀ. ನೋಡಿ ಅದನ್ನು ಕಷ್ಟನೇ ಇರ್ಬೋದು. ನಾನು ಯಾವುದೋ ಹಳ್ಳಿಲಿ ನಾಟಕ ಮಾಡಿಬಿಟ್ಟು ಇಲ್ಲಿ ಬರ್ತಾ ಇದ್ದೆ, ಕಲಾಕ್ಷೇತ್ರದಲ್ಲಿ ನಾಟಕಕ್ಕೆ ಬಂದ ಸಮಯಕ್ಕೆ ಸರಿಯಾಗಿ ರೀಚ್ ಆಗಬೇಕು ಮಾಡಬೇಕು ಅದೆಲ್ಲ. ಅಯ್ಯೋ ಇವಾಗ ಹುಡುಗಿರು ಬೆಳಗ್ಗೆಯಿಂದ 6 ಗಂಟೆವರೆಗೂ ಶೂಟ್ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಆಂಟಿ ನಿಮಗೆ ಸುಸ್ತಾಗ್ಲಿಲ್ವಾ? ಅದು ಹಿಂಗೆ ಸುಸ್ತಾಗುತ್ತೆ ಅಂತಂದ್ರೆ ಈಗಲೂ ನನಗೇನು ಸುಸ್ತಾಗೋದಿಲ್ಲ, ಎಂಥದ್ದು ಆಗೋದಿಲ್ಲಪ್ಪ. ನಿಮ್ದು ಅಂತರಂಗದ ಶಕ್ತಿ ಅಂತಾನೆ ಹೇಳ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಂಡಿರೋದು. ನೀನು ಗೊತ್ತಾ ನಾನು ಏನು ತುಂಬ ಆರೋಗ್ಯ ಅಂತ ಏನಿಲ್ಲ, ವಯಸ್ಸಿಗೆ ಸಹಜವಾಗೆಲ್ಲ ಅಮರ್ಕೊಳ್ಳೋದೆ ಬಂದು ಅದೇನು ನನಗೆ ಅದನ್ನು ಯಾಕೆ ತಗೋಬೇಕು, ಬರುತ್ತೆ ಏನು ಮಾಡೋದು ಅನುಭವಿಸ್ಬೇಕು ಅಷ್ಟೇ ಅಲ್ವಾ. ಅಯ್ಯೋ ಹೀಗಾಗೋಯ್ತಲ್ಲಪ್ಪ, ನಾನು ಇನ್ನೆಷ್ಟು ದಿನ ಬದುಕಿರ್ತೀನಪ್ಪ, ಇಲ್ಲ
ಬಂದಿರೋದೇ ಹೋಗೋದಕ್ಕೆ ಅಂತ ಎಲ್ಲನೂ ಪಾಸಿಟಿವ್ ಆಗಿ ನೀವು ತಗೋತಾ ಇದ್ರೆ ಎಲ್ಲನೂ ಅನುಭವಿಸ್ಬೇಕು. ಆ ಕಾಯಿಲೆನೂ ಅನುಭವಿಸ್ಬೇಕು, ನೀವು ಸುಖನೂ ಅನುಭವಿಸ್ಬೇಕು. ಹಾಗಾಗಿ ನಾನು ಆ ನಾಟಕಗಳು ಮತ್ತೊಂದು ಇವಾಗ ನಾಟಕಕ್ಕೆ ಬಂದವರು ಎಷ್ಟೋ ಜನ ಸಫರ್ ಮಾಡಿರೋರೇ ಇರೋದು ನಮ್ಮ ಇದರಲ್ಲಿ. ಅದೇ ಶೋಷಣೆಗೊಳಗಾಗಿರೋರು ಇರ್ಬೋದು, ಇವು ತುಂಬಾ ಇದೆ ರೀ ಇವಳ ಇದರಲ್ಲಿ ತುಂಬಾ ಇದೆ. ಆದರೆ ಅದೇ ನನ್ನ ತಂದೆ ನನ್ನ ಜೊತೇಲಿ ಇದ್ದಿದ್ದು, ನನ್ನ ತಾಯಿ ನನಗೆ ಇದು ಕೊಡ್ತಾ ಇದ್ದಿದ್ದು. ಓ ನಮಗೆ ಪ್ರೀತಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಾನು ಡಾನ್ಸ್ ಎಲ್ಲ ಮಾಡಿಬಿಟ್ಟು ಬಂದರೆ ನಮ್ಮಮ್ಮ ತಕ್ಷಣ ಸ್ನಾನ ಎಲ್ಲ ಮಾಡಿಸಿ ಬಿಸಿ ಬಿಸಿ ಅನ್ನ ಸಾರು ಎಲ್ಲ ಕಲಸಿದ್ ಕೊಟ್ಟರೆ ನನ್ನ ಅಣ್ಣ ತಿನ್ಸೋನು, ನನಗೆ ನಮ್ಮ ಅಣ್ಣ ತಿನ್ಸೋನು, ಮಲ್ಕೊಳ್ಕೋರೆ ನನ್ನ ಕಾಲಿಸ್ಕು, ಇದೆಲ್ಲ ಏನಲ್ವಾ. ಓ ಅವಳು ಇದು ದುಡಿತಾಳೆ ಅಂದ್ಬಿಟ್ಟು ಅವಳಿಗೆ ತುಂಬ ಇದು ಕೊಟ್ಬಿಡ್ತಿದ್ದೀರಾ ನೀವು, ಸೇವೆ ಮಾಡಿಸಿದ್ರೆ, ಅದೆಲ್ಲ ಅಲ್ಲ ಅಲ್ವಾ. ಇದೆಲ್ಲ ಬೇಕಲ್ವಾ ಆ ಮನೆ ಒಳಗಡೆ. ಎಲ್ಲರ ಮನೆಯಲ್ಲೂ ನಾನು ಹೇಳೋದು ಈ ಥರ ಇರೋದ್ರಲ್ಲೇ. ಒಂದು ಏನು 15 ರೂಪಾಯಿ ಕೊಡೋರು ನಮ್ಗೆ ಆ ನಾಟಕಕ್ಕೆ, ಒಂದು 15 ರೂಪಾಯಿ. 15 ರೂಪಾಯಿಗೆ ನಮ್ಗೊಂದು ತಿಂಗಳು ದಿನಸಿ ಬಂದ್ಬಿಡೋದು. ಇನ್ನೇನು ಬೇಕು ನಮಗೆ ಅಂತ ತಿನ್ನೋಕೆ ತಾನೇ ನಾವು ಕಷ್ಟಪಡೋದು. ಒಂದು ತಿಂಗಳು ದಿನಸಿ ಬಂದವರು, ಒಂದು ನಾಟಕ ಮಾಡಿದ್ರೇನೆ ಸಾಕು ಅಂಥದ್ದು ನಾನು 30 ದಿನವೂ ಮಾಡ್ತಾಯಿದ್ದೆ. ಎಷ್ಟು ನಮ್ಮ ನಾವು 8 ಜನ ಮಕ್ಕಳು ಅದೆಲ್ಲ ಓದಿಸಿ ಮಾಡಿ ಇಲ್ಲ. ನಮ್ಮ ತಾಯಿ ಅದು ಕಷ್ಟಪಟ್ಟಿರೋದು ನಮ್ಮ ತಾಯಿ. ಸೊ ಹಾಗಾಗಿ ನಾನಂತೂ ಎಂಜಾಯ್ ಮಾಡಿದ್ದೀನಪ್ಪ ಲೈಫ್ ನನಗೆ. ಅದು ಅದೇ ಬಾಲ್ಯದಲ್ಲೂ ಎಂಜಾಯ್ ಮಾಡಿದ್ರಿ, ಆಮೇಲೆ ಲೋಕೇಶ್ ಸರ್ನ ಮದುವೆ ಆದಮೇಲೂ ಅಂಥ ಕಲಾವಿದನ ಮದುವೆ ಮಾಡಿಕೊಂಡು ಅಂಥವ್ರ ಮನೇಲಿದ್ದು ನಾನೇನು ಕಲೀಲಿಲ್ವಲ್ಲ ಅಂತ. ಆ ಪಾತ್ರದ ಒಳ ಹೋಗೋದಾಗಲಿ ಮತ್ತೊಂದಾಗಲಿ ಆ ಒಂದು ಗೆಟಪ್ ಆಗಲಿ, ನೀವು ನೋಡಿ ಆ ಭೂತಯ್ಯನ ಮಗ ಅಯ್ಯಗೂ, ಗೆಂಡೆ ತಿಮ್ಮಗೂ, ಆ ಬ್ಯಾಂಕರ್ ಮಾರ್ಗಯ್ಯಗೂ. ಆ ಬ್ಯಾಂಕರ್ ಮಾರ್ಗಯ್ಯದಲ್ಲಿ ಅವ್ರಿಗೆ ತನಗೆ ವಯಸ್ಸಾಯಿತು, ನಾನು ಕುಸ್ತೋಗಿದ್ದೀನಿ ಅನ್ನೋದನ್ನ ಆ ಒಂದು ಎಕ್ಸ್ಪ್ರೆಷನಲ್ಲಿ ತೋರಿಸ್ತಾರೆ ಅವರು. ಅಪ್ಪ ಹೇಗಪ್ಪ ಸಾಧ್ಯ ಅಂತ ಅಂದ್ಕೊಳ್ಳೋದು. ನಾನು ಮಾಡಿರ್ತೀನಿ ಏನೋ ನನಗೆ ಗೊತ್ತಿಲ್ಲ, ಮೇಡಮ್ ಚೆನ್ನಾಗಿ ಮಾಡಿದ್ರು. ಬಟ್ ನನಗೆ ನಾನು ಅಂದ್ಕೊಂಡಿರೋದು ನಾ ಒಟ್ಟು ಕಲಾವಿದೆ ಅಲ್ಲ ಅಂತ ಅಂದ್ಕೊಂಡಿರೋದು. ನಾನು ಏನೋ ಅವ್ರು ಹೇಳ್ಕೊಡ್ತಾರೆ ನಾನು ಹೇಳ್ತೀನಿ ಅಷ್ಟೇ. ಅದು ಒಂದು ಏನು ಅಂದರೆ ಆ ಸ್ಕ್ರಿಪ್ಟ್ ಕೊಟ್ಟು ಕೂಡಲೇ ನನಗೆ ಈ ಪಾತ್ರ ನೀ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ, ಅದನ್ನು ನಾನು ಮಾಡ್ತೀನಿ. ಇಲ್ಲ ಡೈರೆಕ್ಟ್ರಿಗೆ ಅದು ಬೇಡ ನನ್ನ ಥರ ಬೇಕು ಅಂದಾಗ ಆ ಥರ. ನನಗೆ ಆ ಥರ ಡೈರೆಕ್ಟ್ರಲ್ಲಿ ಸಿಕ್ಕಿರೋಳು ಅಂತಂದರೆ ವೈಶಾಲಿ. ಏನು ತೆಗಿತಾ ಇದ್ಲು ಅಂದರೆ ಅವಳು ಸತ್ತಿರೋದು ನನಗೆ ಲಾಸ್, ಬೇರೆ ಯಾರಿಗೂ ಅಲ್ಲ. ಎಂತೆಂಥ ಪಾತ್ರ ಮಾಡಿಸಿದ್ದಾಳೆ ಗೊತ್ತಾ. ಸೊ ಅಷ್ಟು ಅವಳು ತೆಗೆಯೋಳು ಆತನ್ನು ನಮ್ಮಲ್ಲಿರೋದನ್ನು. ಗಿರಿಜಾ ಅಲ್ಲ ಇದು ಪಾತ್ರ, ಆ ಪಾತ್ರನೇ ಇವಳು. ನಿಮ್ಮೊಳಗಿನ ಕಲಾವಿದೆ ಯಾರು ಅಂತ ಅವ್ರಿಗೆ ಗೊತ್ತಿತ್ತು. ಹಾಂ ಅವಳು ಆ ಥರ ತೆಗೆಯೋಳು. ಆ ಎಮೋಷ್ನಲ್ ಸೀನ್ಸು, ಸೆಂಟಿಮೆಂಟಲ್ ಆಗಿರೋ ಸೀನ್, ಒಪ್ಪ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಅವಳೊಬ್ಬಳನ್ನು. ಲೋಕೇಶ್ ಅವ್ರು ನಿಮ್ಮೊಳಗಿನ ಕಲಾವಿದನ ಯಾವ ರೀತಿ ಹೊರಗಡೆ ತೆಗೆದ್ರು? ಹಾಂ ಅದೇ ಹೇಳಿದಲ್ಲ, ಭುಜಂಗಯ್ಯನ ದಶಾವತಾರ. ಭುಜಂಗಯ್ಯನ ದಶಾವತಾರ ನಾವೇ ಪ್ರೊಡ್ಯೂಸರ್ ಅದಕ್ಕೆ. ನಾನು ಮತ್ತು ಹಂಸಲೇಖ ಅವ್ರ ಮಿಸ್ಸಸ್ಸು, ಇನ್ನೊಬ್ಬರು ಚಂದ್ರೇಗೌಡರು ಅಂತಿದ್ದಾರೆ ಅವ್ರ ಮಿಸ್ಸಸ್, ಮೂರು ಜನ ಸೇರಿ ಅದನ್ನು ಮಾಡಿದ್ದು, ಶುರು ಮಾಡಿದ್ದು ಇದೆ ಭುಜಂಗಯ್ಯನ ದಶಾವತಾರ. ಲೋಕೇಶ್ ಅವರು ಡೈರೆಕ್ಟ್ ಮಾಡಿದ್ದು. ಸೊ ನನ್ನ ಪಾತ್ರಕ್ಕೆ, ನಾನು ಮಾಡಿದ ಪಾತ್ರಕ್ಕೆ, ಭುಜಂಗಯ್ಯನ ಹೆಂಡತಿ ಪಾತ್ರಕ್ಕೆ ಶಬನಾ ಅಜ್ಮಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹಂಸಲೇಖ ಅವರು ಹೇಳ್ತಾಯಿದ್ರು. ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಲೋಕೇಶ್ ಅವರು ಇಲ್ಲ ಇದನ್ನು ಗಿರ್ಜಾ ಮಾಡ್ತಾಳೆ ಅಂತ. ಗಿರ್ಜನಾ? ಅಯ್ಯೋ ಯಾವಾಗಲೂ ನಗ್ತಾ ಇದ್ದಾರೆ ಅವರು, ಈ ಪಾತ್ರ ಹೇಗೆ ಮಾಡ್ತಾರೆ ಅಂತ ಅವರು. ಆಮೇಲೆ ಇಲ್ಲ ಮಾಡ್ತಾಳೆ ಅಂತಂದ್ಬಿಟ್ಟು ಆಮೇಲೆ ಹೇಳಿದ್ರು ಬಂದು, ಏ ನೀನು ಆ ಪಾತ್ರ ಮಾಡ್ತಾಯಿದ್ದೆ ಕಣ. ಹೌದಾ? ನಂಗೆ ಹೋಗೋವರೆಗೂ ಗೊತ್ತಿಲ್ಲ, ನನ್ನ ಹಾಕ್ಕೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಆಮೇಲೆ ನೀನು ಮಾಡ್ತಾಯಿದ್ದೀಯಾ ಪಾತ್ರ ಅಂತ. ಸರಿ ಅಂತ ಹೇಳಿದ್ರು. ನೋಡು ನನ್ನ ಡೈರೆಕ್ಷನ್ ಇಷ್ಟೇ, ಯಾವುದೇ ಕಾರಣಕ್ಕೂ ನೀನು ನಗ್ಬಾರ್ದು ಅಷ್ಟೇ ಅಷ್ಟೇ ಅಂತ ಹೇಳಿದ್ರು. ಆಯಿತು ಅಲ್ಲಿ. ಆಮೇಲೆ ಅದು ಸೀನೆಲ್ಲ ನೀವು ನೋಡಿರ್ತೀರ. ಆಮೇಲೆ ಆ ಬಳೆ ಒಡ್ದು ಹಾಕೋ ಸೀನು, ನನ್ನ ಗಂಡನ ಜೊತೆ ಇನ್ಯಾರೋ ಹೆಂಗಸಿದ್ದಾಳೆ ಅಂತ ಅವಳು ಎತ್ಕೊಂಬಂದು ಒಡೆದು ಅದ್ದು ಎಲ್ಲ ಮಾಡ್ತೀನಲ್ಲ. ಅದು ಎಲ್ಲ ಮಾಡಾದಮೇಲೆ ಅಲ್ಲಿ ನೋಡ್ತಾ ಇದ್ರಲ್ಲ ಜನ, ಅವರೆಲ್ಲ ಕ್ಲ್ಯಾಪ್ಸ್ ಹೊಡೆದ್ಬಿಟ್ರು. ಕ್ಲ್ಯಾಪ್ಸ್ ಹೊಡೆದ್ರೆ ಈ ಬೇರೆ ಅಸೋಸಿಯೇಟ್ಗಳು ಅವರು ಇವರೆಲ್ಲ ಇರ್ತಾರಲ್ಲ, ಎಷ್ಟು ದುಡ್ಡು ಕೊಟ್ಟಿದ್ರಿ ಎಲ್ಲಗೂ ಮುಂಚೆನೇ ಕೊಟ್ಬಿಟ್ಟಿದ್ರು. ಈ ಥರ ರೇಕ್ಸಿಗಳು ಮಾಡಿ ಕೊನೆಗೆ ಹೇಳೋರು ಅವರು, ಪಲ್ಲವಿ ಜೋಶಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಹೇಳೋರು ಅವ್ರು ಬಂದಾಗ ನೋಡ್ಕೊಳ್ಳಿ ಅವರ ಹೇಗೆ ಆ್ಯಕ್ಟ್ ಮಾಡ್ತಾರೆ ನೋಡ್ಕೊಳ್ಳಿ, ಆ ಪಾತ್ರದಲ್ಲಿ ಹೇಗೆ ಹೋಗ್ತಾರೆ ನಾವು ನೋಡೋದು. ಅಯ್ಯೋ ಹೌದಾ, ಈ ಥರ ಎಲ್ಲ ಮಾಡೋದಾ ಈ ಥರ ಎಲ್ಲ. ಆಮೇಲೆ ಕೊನೆಗೆ ನೋಡಿದ್ರೆ ಅವಾರ್ಡು ನನಗೆ ಬಂತು ಅದೊಂದು. ಮತ್ತು ಮೋಡದ ಮರೆಯಲ್ಲಿ
ಅದೊಂದು ನನಗೆ ತುಂಬಾ ಇಷ್ಟವಾದಂತ ಪಾತ್ರ. ಯಾವ ಪಾತ್ರ ಮಾಡಿದ್ರು ಅಲ್ಲಿ? ಶಿವರಾಜ್ ಕುಮಾರ್ ಅವರ ಅಮ್ಮನ ಪಾತ್ರ. ಅದು ಅವನಿಗೆ ಗೊತ್ತಿಲ್ಲದೆ ಅವನು ರೌಡಿಯಾಗಿ ಪರಿವರ್ತನೆ ಆಗೋಗ್ತಾನೆ. ಅವ್ನಿಗೆ ಗೊತ್ತಿಲ್ಲದೆ ಅವ್ನು ಪಾಪ ಬೇರೆಯವ್ರಿಗೆ ಅನ್ಯಾಯ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ನ ಬಚಾವ್ ಮಾಡಕ್ ಹೋಗಿ ಇವನು ಇವನೇ ದೊಡ್ಡ ರೌಡಿ ಆ ಜನನೇ ಮಾಡಿಬಿಡ್ತಾರೆ. ಅದು ಆ ಥರ ಕತೆ ಅದು. ಅದು ಒಂದು ನನಗೆ ತುಂಬ ಇಷ್ಟವಾದ ಪಾತ್ರ. ಅದು ಆ ಪಾತ್ರ ನಿರ್ವಹಣೆ ಮಾಡಿದ್ದು. ಶಿವರಾಜ್ ಕುಮಾರ್ ಜೊತೆ ನಟನೆ ಹೇಗಿತ್ತು ನಿಮ್ಮ ಅನುಭವ? ಅಯ್ಯೋ ತುಂಬ ಚೆನ್ನಾಗಿರುತ್ತೆ. ಅವರು ಎಂಜಾಯ್ ಮಾಡ್ತಾರೆ, ನಾನು ಎಂಜಾಯ್ ಮಾಡ್ತೀನಿ. ಆಮೇಲೆ ಎರಡು ಕುಟುಂಬಗಳು ಮೊದಲಿಂದ ಪರಸ್ಪರ ತುಂಬ ಸ್ನೇಹ ಪ್ರೀತಿಯಿಂದ ಇತ್ತು. ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ಅಣ್ಣವ್ರ ಜೊತೆ ಅಂತೂ ನಾನಂತೂ ಹಿಂಗೆ ಸಿಕ್ಕಾಪಟ್ಟೆ ತಮಾಷೆ ಮಾಡಿ ಒಂದ್ಸಲಿ ಅವ್ರಿಗೆ ಅವ್ರ ಮನೇಲಿ ಯಾವಾಗಲೂ ಒಂದು ಊಟಕ್ಕೆ ಕರೆಯೋರು ಭಾನುವಾರ ಯಾವತ್ತಾದ್ರು. ಅವಾಗ ಕರೆದಾಗ ನಾನು ಅಣ್ಣ ಊಟ ಆದಮೇಲೆ ಎಲ್ಲಡಿಕೆ ತಿನ್ನೋದು ಇದು, ಮತ್ತು ಅವರು ಸಿಲ್ಕ್ ಜುಬ್ಬ ಸಿಲ್ಕ್ ಪಂಚೆ ಎಲ್ಲ ಉಟ್ಕೊಂಡು ಏನೋ ಫಂಕ್ಷನ್ ಇತ್ತೋ ಏನೋ ಗೊತ್ತಿಲ್ಲ ನನಗೆ ಉಟ್ಕೊ ಆಯಿತು. ಊಟ ಎಲ್ಲ ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡಿ ಎಲ್ಲ ತಿಂದ್ವಿ, ಎಲ್ಲ ಆಯಿತು. ಎಲ್ಲಡಿಕೆ ಎಲ್ಲ ತಂದಿಟ್ರು. ಆಮೇಲೆ ಎಲ್ಲಡಿಕೆ ತಂದಿಟ್ಟು ನಾನು ಅಣ್ಣ ನಾನು ಮಾಡಿಸ್ಕೊಡ್ತೀನಿ ಅಂತ. ಲೋಕೇಶ್ ಅವರು ಒಂದಿನ ನಾವು ನಟರಂಗಯಿಂದ ನಾಟಕಕ್ಕೆ ಹೋಗಿದ್ವಿ, ಇವರು ಲೇಟಾಗಿ ಬಂದರು. ಲೇಟಾಗಿ ಬಂದಿದ್ದೀರಾ ಅಂದ್ಬಿಟ್ಟು ಒಂಚೂರು ಸುಣ್ಣ ಜಾಸ್ತಿ ಹಾಕಿ ಅವ್ರಿಗೆ ಕೊಟ್ಬಿಟ್ಟೆ ಲೋಕೇಶ್ ಅವ್ರಿಗೆ. ಆವತ್ತಿಂದ ಅವರು ನನ್ನ ಹತ್ರ ಎಲೆ ಅಡಿಕೆ ಹಾಕಿಸ್ಕೊಳ್ಳೋದೆ ಸಾಯೋವರೆಗೂ ಹಾಕಿಸ್ಕೊಳ್ಳಿಲ್ಲ. ಅದಕ್ಕೆ ನಾನು ಅಣ್ಣ ಅಣ್ಣ ಇವ್ರಿಗೆ ಗ್ರಹಿಸೋಕ್ಕಿಂತ ನಾನು ನಿಮಗೆ ಎಲೆ ಅಡಿಕೆ ಹಚ್ಕೊಡ್ತೀನಿ, ಸುಣ್ಣ ಹಚ್ಕೊಡ್ತೀನಿ, ನಾವು ಕೊಡಮ್ಮ ಅಂತ. ಇವರು ಅಲ್ಲೇ ಇದ್ದಾರೆ. ಆಮೇಲೆ ಅಣ್ಣ ಅವಳು ಯಾಕೆ ಕೊಡ್ತಿದ್ದಾಳೆ ಗೊತ್ತಾ, ನನಗೆ ಕೊಡೋಕ್ಕಾಗಲ್ಲ ಅಂತ ನಿಮಗೆ ಕೊಡ್ತಿದ್ದಾಳೆ. ಸರಿ ಅಂತ ಕೊಟ್ಟರೆ ಏನಾಯಿತು, ಅವ್ರಿಗೆ ಅದೇನು ಅಡಿಕೆ ಇರುತ್ತಲ್ಲ ಅದು ಸೊಕ್ಕು ಸೊಕ್ಕು ಬರೋ ಅಂತ ಅಡಿಕೆ ಅದು ಆಗಿಬಿಟ್ಟು ಎಲ್ಲ ಬೆವರು ಬೆವರು ಕೆಂಪಗಾಗ್ಬಿಟ್ರು. ಕೆಂಪಿಗೆ ಬಂದ್ಬಿಟ್ಟು ಆಮೇಲೆ ಇದು ಏನು ಅವ್ರು ಹಾಕ್ಕೊಂಡಿದ್ದ ಬಟ್ಟೆನೇ ಒದ್ದೆ ಆಗೋಯ್ತಾರೆ, ಅಷ್ಟು ಇದಾಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಸಕ್ಕರೆ ಅದೇನೇನೋ ಕೊಟ್ಟರು. ಕೊಟ್ಟಾದಮೇಲೆ ಸರಿ ಹೋಯಿತು. ಅಯ್ಯೋ ಅಣ್ಣ ನಿಮ್ಮ ಅಭಿಮಾನಿಗಳೆಲ್ಲ ನನಗೆ ಅಷ್ಟೇ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ನಂಗೆ ಗೊತ್ತಿರಲಿಲ್ಲ ಅಂತ. ಅಯ್ಯೋ ಇನ್ನೊಂದ್ಸಲಿ ಹಾಕೊಡಪ್ಪ, ನಿಂದೇನು ತಪ್ಪಿಲ್ಲಮ್ಮ, ಅಡ್ಕೆದಮ್ಮ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಭಯ ಅಲ್ವಾ, ಅಷ್ಟು ಸ್ವೆಟ್ ಆಗೋದು ಅಂದರೆ ಆ ಥರ ಒಂದು ಅಡಿಕೆಗೆ ಆ ಥರ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದೊಂದು ಇನ್ಸಿಡೆಂಟ್ಸ್. ರಾಜ್ಕುಮಾರ್ ಸರ್ ಜೊತೆ ಅಣ್ಣವ್ರ ಜೊತೆ ನಿಮ್ಮದು ಎಲೆ ಅಡಿಕೆ, ಲೋಕೇಶ್ ಸರ್ ಜೊತೆ ಎಲೆ ಅಡಿಕೆ, ಎರಡು ಕಡೆ ಸುಣ್ಣ. ಆದರೆ ಲೋಕೇಶ್ ಅವ್ರ ಬದುಕಿಗೆ ಬಣ್ಣ ತುಂಬಿದವ್ರು ನೀವು. ಹಾಗಂತ ಅವರು ನಿಮ್ಮನ್ನು ಕೊನೆವರೆಗೆ ಯಾವ ರೀತಿ ಹೇಳ್ಕೊಳ್ತಾ ಇದ್ರು ಗಿರಿಜಾ ನನ್ನ ನನ್ನ ಬದುಕಿನಲ್ಲಿ ಯಾವ ರೀತಿ ಅಂತಂದರೆ ನಾವೇನು ಫ್ರೆಂಡ್ಸಾಗೆ ಇದ್ವಪ್ಪ ನಾವು ಹೀಗೇನೆ. ಸೊ ನಂಗೆ ಲೋಕೇಶ್ ಅವ್ರು ಎಲ್ಲೋ ಹೋಗಿದ್ದಾರೆ, ಅವ್ರು ನನ್ನ ಜೊತೇಲಿ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಮತ್ತು ಲೋಕೇಶ್ ಅವರ ಬಾಡಿ ಡೊನೇಟ್ ಮಾಡಿದ್ದೆ ನೋಡಿ, ಅದು ಅವರ ಒಂದು ಸಮಾಜ ಪ್ರಜ್ಞೆ ಹೇಗಿದು, ಅವ್ರು ಹೇಗೆ ನಾವು ಸಮಾಜದಿಂದ ಪಡೆದಾದ್ಮೇಲೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅಂದಾಗ ಅವರು ದೇಹನೇ ದಾನ ಮಾಡಿದ್ರು. ಕಣ್ಣು 13 ದಿನದಲ್ಲಿ ಅವ್ರ ಕಣ್ಣು ಇಬ್ಬರಿಗೆ ಹಾಕಿದ್ದೀವಿ ಅಂತ ಸರ್ಟಿಫಿಕೇಟ್ ತಂದು ಕೊಟ್ಟರು. ಅವ್ರ ಕಣ್ಣು ಇನ್ನೂ ಪ್ರಪಂಚ ನೋಡ್ತಾ ಇದೆ ಅಂತಂದರೆ ಎಲ್ಲಿ ಹೋಗಿದ್ದಾರೆ ಅಂತ, ಎಲ್ಲೋ ಶೂಟಿಂಗ್ ಹೋಗಿದ್ದಾರೆ, ಎಲ್ಲೋ ಯಾವುದೋ ಊರಿಗೆ ಹೋಗಿದ್ದಾರೆ, ಬರ್ತಾರೆ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಹೊರತು ನಾವು ಲೋಕೇಶ್ ಸರ್ ಇಷ್ಟು ಬೇಗ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಹೌದು, ಯಾಕೆಂದರೆ ಅವರು ಹಾರ್ಟ್ ಅಟ್ಯಾಕ್ ಏನು ಮಾಡೋಕ್ಕಾಗಲ್ಲ ಇವರು ಅಲ್ವಾ. ಹಾರ್ಟ್ ಅಟ್ಯಾಕ್ ಅವ್ರು ಶುಗರ್ ಪೇಷಂಟ್ ಇದ್ದರು, ಬೇರೆ ಶುಗರ್ ಇತ್ತು. ಸೊ ಅವರು ಅವಾಗ ಅವ್ರ ಸಣ್ಣ ವಯಸ್ಸಲ್ಲಿ ಅದರ ಬಗ್ಗೆ ಎಲ್ಲ ಕಾಳಜಿ ತಗೊಳ್ಳಿಲ್ಲ, ಇವಾಗ ನಾವು ಕಾಳಜಿ ತಗೋತೀವಲ್ಲ ಆ ಥರ ಏನು ಕಾಳಜಿ ತಗೊಳ್ಳಿಲ್ಲ. ಹಾಗಾಗಿ ಚೆನ್ನಾಗೇ ಇದ್ದರು. ಎಷ್ಟು ಹಿಂದಿನ ರಾತ್ರಿ ಕೂಡ ಅವರು ನಮ್ಮಲ್ಲಿ ಮಹಾಲಿ ಅಮಾವಾಸ್ಯೆ ಬರುತ್ತೆ ನೋಡಿ, ಆ ಸಮಯದಲ್ಲಿ ಪಿತೃಪಕ್ಷದಲ್ಲಿ ಅದು ಮಾಡಿದ್ರೆ 100 ಜನ ಬರ್ತಾರೆ ನಮ್ಮನೆಗೆ. ಸೊ ಬೆಳಗ್ಗೆ 100 ಜನ, ಸಾಯಂಕಾಲ 50-60 ಜನ ಎಲ್ಲ ಬಂದು ಎಲ್ಲ ಒಂಥರ ಎಂಜಾಯ್ ಮಾಡಿ ಹೋಗಿದ್ರು. ಬೆಳಗ್ಗೆಗೆ ಕೋಮಾಗಿ ಹೊಟ್ಟೋದ್ರು ಬೆಳಗ್ಗೆ ಅಷ್ಟೊತ್ತಿಗೆ. ಅದೆಲ್ಲ ಮಾಡಿ ಅದೆಲ್ಲ ಪೂಜೆ ಮಾಡಬೇಕು, ತರ್ಪಣ ಕೊಡಬೇಕು, ಎಲ್ಲರಿಗೂ ಕೊಟ್ಟಾಗಿ ಆದಮೇಲೆ ನಾನು ಶೂಟಿಂಗ್ ಹೊರಡ್ತಾ ಇದ್ದೆ. ಆವಾಗ ಅವರು ಸರಿ ಹೋಗ್ಬಿಟ್ಟು ಬಾ ಅಂತಂದ್ಬಿಟ್ಟು ನೋಡೋಷ್ಟರಲ್ಲಿ ನಾನು ಶೂಟಿಂಗ್ ಹೋಗೋಷ್ಟರಲ್ಲಿ ಅವ್ರಿಗೆ ಅಟ್ಯಾಕ್ ಅಲ್ಲ ಏನೋ ಇಲ್ಲೊಂಥರ ಪ್ರೆಸ್ ಮಾಡ್ದಂಗೆ ಆಗ್ತಾಯಿದೆ ಅಂತಂದು ನನ್ನ ಮಗ ಕರ್ಕೊಂಡು ಹೋದ. ನೋಡಿದ್ರೆ ಕೋಮಾಗಿ ಹೊಟ್ಟೋಗ್ಬಿಟ್ರು ಅಟ್ಯಾಕ್ ಆಗಿ. ಸೊ ಏನು ಮಾಡೋಕ್ಕಾಗಲ್ಲ, ಕಲಾವಿದಾಗ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತಂತ ಅನ್ಸುತ್ತೆ. ನಾನಾಗಲಿ ನನ್ನ ಗಂಡ ಆಗಲಿ ಅಥವಾ ನನ್ನ ಮಕ್ಕಳಾಗಲಿ ಎಲ್ಲ ಎಂಜಾಯ್ ಮಾಡಿದ್ದೀವಿ ನಾವು ಅಭಿನಯ ಅನ್ನೋದನ್ನು ಎಂಜಾಯ್ ಮಾಡಿದ್ದೀವಿ.
ನಾವು ಅದೇ ಹೇಳಿದ್ದಲ್ಲ, ಫಸ್ಟ್ ನಾವು ಎಂಜಾಯ್ ಮಾಡಬೇಕು ಆ ಪಾತ್ರ. ಅದು ದುಃಖದ್ದೇ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಸಾತ್ವಿಕವಾಗಿ ಒಂದು ಸೌಮ್ಯವಾದ ಪಾತ್ರ ಆಗಿರ್ಬೋದು, ಇಲ್ಲ ನಾವು ಫಸ್ಟ್ ನಾವು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದ್ರೆ ನಾವು ನಿಮಗೆ ತಲುಪ್ಸೋಕ್ಕಾಗಲ್ಲ. ನೀವು ನಾನೇನು ಫೀಲ್ ಮಾಡ್ತಿದ್ದೀನಿ ಅದನ್ನು ನೀವು ಫೀಲ್ ಮಾಡಬೇಕು ಅಲ್ವಾ. ನಾನೇನು ಅನುಭವಿಸ್ತಾ ಇದ್ದೀನಿ ಸ್ಟೇಜ್ ಮೇಲೆ ಅದನ್ನು ನೀವು ಅನುಭವಿಸ್ದಾಗ ಮಾತ್ರ ಓ ನಾವು ಸಕ್ಸಸ್ ಅಂತ. ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಡೈಲಾಗ್ ಹೇಳಿದ್ದಾಗೆ ಓ ಹೇಳ್ಕೊಟ್ಟು ಮಾತನ್ನು ಒಪ್ಪಿಸ್ದಾಗ ಆಗುತ್ತೆ.